ಈ ಭಗವದ್ಗೀತೆಯಲ್ಲಿ ಒಂದು ಪೇಜ್ ಸೆಲೆಕ್ಟ್ ಮಾಡಿ. ನೀವೀಗ ಸೆಲೆಕ್ಟ್ ಮಾಡಿರೋ ಈ ಶ್ಲೋಕದ ಸಾರಾಂಶ ಏನು ಗೊತ್ತಾ? ಎಂಥ ಪರಿಸ್ಥಿತಿಯಲ್ಲಿಯೂ ನೀವು ಕೈ ಹಿಡಿದಿರೋ ಹೆಂಡತಿಯನ್ನು ನಡು ನೀರಲ್ಲಿ ಕೈ ಬಿಡಬಾರದು ಅಂತ. ಹಾಗೆಯೇ ಅರ್ಧಾಂಗಿ ಆದವಳು ಗಂಡನ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು. ಇಬ್ಬರು ಕಡೆ ತನಕ ಅನ್ಯೋನ್ಯವಾಗಿ ಬಾಳಬೇಕು. ಇದು ನನಗೆ ಹೇಳಿರೋ ಹಾಗಿದೆ. ನಾನು ಸುನಿತಾನ ದೂರ ಮಾಡಬಾರದಾಗಿತ್ತು. ಅವಳು ಗರ್ಭದಲ್ಲಿರೋ ಮಗು ಈಗ ನನ್ನ ಎದುರಿಗೆ ಬಂದು ಪ್ರಶ್ನೆ ಮಾಡಿದ್ರೆ ನಾನು ಏನು ಅಂತ ಹೇಳಿ? ಏನಾಯ್ತು ಸರ್? ಏನೂ ಇಲ್ಲ, ಏನಿಲ್ಲ. ನಾನೀಗ ಹೇಳಿದ್ದು ನಿಮ್ಗೆ ಅರ್ಥ ಆಯ್ತು ತಾನೆ? ಹಾಂ ಸರ್. ಈಗ ನಾವಿಬ್ರು ಚೆನ್ನಾಗಿ ಬಾಳ್ತೀವಿ, ನಮ್ಮ ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೋತೀವಿ ಅಂತ ಈ ಭಗವದ್ಗೀತೆಯನ್ನು ಮುಟ್ಟಿ ಪ್ರಮಾಣ ಮಾಡಿ ಇದ್ದೇವೆ. ನಾವಿಬ್ರು ಚೆನ್ನಾಗಿ ಬಾಳ್ತೀವಿ, ಎತ್ತವ್ರನ್ನು ಚೆನ್ನಾಗಿ ನೋಡ್ಕೊತೀವಿ. ಈಗ ಇಬ್ರು ಹಾರ ಬದಲಾಯಿಸ್ಕೊಳ್ಳಿ. ನನಗಿಂತಲೂ ನಿಮ್ಮ ತಂದೆ ತಾಯಿಗಳ ಹತ್ರ ಆಶೀರ್ವಾದ ತಗೊಳ್ಳೋದು ತುಂಬ ಮುಖ್ಯ. ಆದಷ್ಟು ಬೇಗ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಅವರ ಆಶೀರ್ವಾದ ಪಡ್ಕೊಳ್ಳಿ. ಒಳ್ಳೆಯದಾಗಲಿ, ಹೋಗಿ ಬನ್ನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ, ನೆಕ್ಸ್ಟ್ ಅರ್ಜುನ್, ನೀನ್ ಯಾಕೆ ನಮ್ಮ ಸಾಯ್ಬರ್ನಾಗೆ ದುರ್ಗುಡ್ಕೊಂಡು ನೋಡ್ತಾ ಇದೀಯಾ? ಸರ್, ಇವ್ರನ್ನ ಎಲ್ಲೂ ನೋಡ್ದಂಗೆ ಆಗ್ತಿದೆ. ಎಲ್ಲೂ ನೋಡೋಕ್ಕೆ ಚಾನ್ಸೇ ಇಲ್ಲ. ಆಫೀಸು ಮನೆ ಬಿಟ್ಟರೆ ಇವರು ಎಲ್ಲೂ ಹೋಗಲ್ಲ. ಇನ್ನೊಂದು ವಿಷಯ, ಅವ್ರಿಗೆ ಫ್ಯಾಮಿಲಿನೇ ಇಲ್ಲ. ಅದೇನೋ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಬೇರೆ ಆಗಿದ್ದಾರೆ. ಬಾರ್ಜುನ್, ಅವ್ರನ್ನ ಪರಿಚಯ ಮಾಡಿಸ್ತೇನೆ. ಬಾರ್ಜುನ್. ನಮಸ್ಕಾರ ಸರ್. ಓ, ಏನ್ರಿ ರವೀಂದ್ರ, ಇವತ್ತು ಲೇಟಾ? ಸರ್, ದಾರಿಲಿ ಬರ್ತಾ ಗಾಡಿ ಕೆಟ್ಟೋಯ್ತು ಸರ್, ಅದಕ್ಕೆ ಲೇಟ್ ಆಗೋಯ್ತು. ಯಾವಾಗ್ಲೂ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತಲ್ಲ. ಸರ್ವಿಸ್ ಎಲ್ಲ ಅಶಿಸ್ತೇ ಆಗೋಯ್ತಲ್ರಿ. ಹೌದು, ಇವ್ರ್ಯಾರು? ಇವನು ನಮ್ಮ ಪಕ್ಕದ ಮನೆ ಹುಡುಗ ಸರ್. ಹಲೋ ಸರ್. ಗಾಡಿ ನನ್ನ ಡ್ರಾಪ್ ಬಿಟ್ಟ ಸರ್, ಬರುವಾಗ ನಿಮ್ಮ ಬಗ್ಗೆ ಹೇಳಿದೆ, ಅದಕ್ಕೆ ನಿಮ್ಮನ್ನು ನೋಡಬೇಕು ಅಂತ ಬಂದಿದ್ದಾನೆ. ಸರ್, ನೀವು ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿಸಿದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ತುಂಬ ಒಳ್ಳೆ ಕೆಲಸ ಸರ್ ಅದು. ಏನ್ರಿ ಮಾಡೋದು, ಈಗಿನ ಜನ ಯಾರಿಗೂ ಹೆದರೋದಿಲ್ಲ. ಕಡೆ ಪಕ್ಷ ದೇವ್ರಿಗಾದರೂ ಹೆದರಲಿ ಅಂತ ಹೀಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಮತ್ತು ಈಗಿನ ಯುವಕರಿಗೂ ಕುಟುಂಬದ ಬಗ್ಗೆ ಕಾಳಜಿನೇ ಇಲ್ಲ. ಈಗಿನ ಯುವಕರಿಗೆ ಬಹಳಷ್ಟು ಜನಕ್ಕೆ ಕುಟುಂಬದ ಪ್ರಾಮುಖ್ಯತೆಯೇ ಗೊತ್ತಿಲ್ಲ. ಸ್ನೇಹಿತರನ್ನ ಕರ್ಕೊಂಬರ್ತಾರೆ, ಮದುವೆ ಆಗ್ತಾರೆ, ಹೋಗ್ತಾರೆ.
ಆದರೆ ಕುಟುಂಬದ ಬೆಲೆ ಅದು ಪ್ರಾಮುಖ್ಯತೆ ಇಲ್ಲದೆ ಇರೋರಿಗೆ ಚೆನ್ನಾಗುತ್ತದೆ. ಮುಖದಲ್ಲಿ ಫುಲ್ ಟೆನ್ಷನ್ ಕಾಣಿಸ್ತಿದೆ. ಅದು ನಾವು ಅತ್ತೆಗೆ ಹೇಳಿದೆ ಮದುವೆ. ಪಂಚಮಿ ಪ್ಲೀಸ್ ಸಾಕು, ಅಮ್ಮಂಗೆ ಹೇಳಿದೆ ಮದುವೆ ಆಗ್ತಿರೋ ನಂಗೂ ಗೊತ್ತು. ಮತ್ತೆ ಹೇಳಬೇಕಿತ್ತು ಅಂತ ಮಾತ್ರ ಹೇಳಬೇಡ, ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಾಯ್ತಲ್ಲ. ಆದರೂ ಸರ್ ನಾವು ಒಂದು ಸಾಕು, ಖುಷಿಯಾಗಿರು, ಚಿಯರ್ ಅಪ್. ಮದುವೆ ಟೈಮಲ್ಲಿ ಹೀಗೆ ಡಲ್ ಆಗಿರಬಾರ್ದು. ಇಲ್ಲಿ ಸ್ಮೈಲ್ ಮಾಡು, ಸ್ಮೈಲ್ ಮಾಡು ಪಂಚಮಿ. ಕಮ್ ಆನ್ ಚಿಯರ್ ಅಪ್, ಸ್ಮೈಲ್. ಗುಡ್, ಬಾ ಹೋಗೋಣ ಬಾ. ಸರ್ ಇದೇನಿದು ನಿಮ್ಮ ಟೇಬಲ್ ಮೇಲೆ? ಸಾಹಿತ್ಯ ಪುಸ್ತಕಗಳಿದೆ. ಹಾಂ, ನನಗೆ ಪುಸ್ತಕಗಳ ಬಗ್ಗೆ ತುಂಬಾ ಒಲವು. ಅದರಲ್ಲೂ ಪೂರ್ಣಚಂದ್ರ ತೇಜಸ್ವಿಯವರು ನನ್ನ ಫೇವ್ರೇಟ್ ರೈಟರ್. ಸರ್ ನನಗೂ ಅವರೇ ಫೇವ್ರೇಟ್ ಸರ್. ಸಂತೋಷ, ನನಗೂ ಓದೋದು ಅಂದರೆ ತುಂಬ ಇಷ್ಟ ರೀ. ನನಗೆ ಸ್ನೇಹಿತರು ಅಂತ ಇದ್ದರೆ ಪುಸ್ತಕಗಳೇ. ನಿಮ್ಮ ಆಸಕ್ತಿ, ಹವ್ಯಾಸ, ಶಿಸ್ತು ಎಲ್ಲ ತಿಳ್ಕೊಂಡು ತುಂಬ ಖುಷಿಯಾಯಿತು ಸರ್. ನೀನು ಅಷ್ಟೇ, ಒಳ್ಳೆ ಅಭಿರುಚಿ ಬೆಳೆಸ್ಕೊಂಡಿದ್ಯಾ, ಈ ಹವ್ಯಾಸನ ಹೀಗೆ ಮುಂದುವರಿಸ್ಕೊಂಡು ಹೋಗಪ್ಪ, ಒಳ್ಳೇದಾಗುತ್ತೆ. ಕಣ, ಪಂಚಮಿನ ಕರ್ಕೊಂಡು ಒಳಗಡೆ ಬಂದ್ಬಿಡು, ಕೆಲವೊಂದು ಫಾರ್ಮಾಲಿಟೀಸ್ ಇದೆ, ಮುಗಿಸ್ಬಿಡೋಣ. ನಾನು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿದ್ದೀನಿ, ನೀವು ಒಂದು ನಿಮಿಷ ಬಂದರೆ ಸ್ವಲ್ಪ ಡೀಟೇಲ್ಸ್ ಫಿಲ್ಅಪ್ ಮಾಡಬೇಕಾಗಿತ್ತು. ಸರಿ, ನಡೀರಿ ಹೋಗ ನಡಿ. ಪಂಚಮಿ ಬಾ. ಸರ್ ಒಂದು ಎರಡು ನಿಮಿಷ ಬರ್ತೇನೆ. ರೋಶ್ನಿ, ನಿನ್ನ ಉಪಕಾರನ ನಾನು ಈ ಜೀವನದಲ್ಲೇ ಮರೆಯೋದಿಲ್ಲ. ನನಗೋಸ್ಕರ ನೀನು ನಿನ್ನ ಪ್ರೀತಿನೇ ತ್ಯಾಗ ಮಾಡಿದೀಯ. ನಿಜವಾಗ್ಲೂ ನೀನು ತುಂಬ ಗ್ರೇಟ್. ನಿನ್ನ ಮುಂದೆ ನಾನೇ ಸಣ್ಣವಳಾದೆ. ಅದೆಲ್ಲ ಏನೂ ಇಲ್ಲ ಪಂಚಮಿ. ಆ ದೇವರು ಯಾರ್ಯಾರ ಹಣೆಯಲ್ಲಿ ಏನೇನು ಬರೆದಿರ್ತಾನೋ ಅದೇ ಆಗೋದು. ನಿನ್ನ ಹಣೆಯಲ್ಲಿ ಕರ್ಣ ಬರ್ದಿದ್ದ ಅನ್ಸುತ್ತೆ, ಇದರಲ್ಲಿ ನಂದೇನೂ ಇಲ್ಲ. ನಿನ್ನ ಹಣೆ ಬರಹನ ಮತ್ತೆ ನಾನು ಬದಲಾಯಿಸ್ತೀನಿ ಪಂಚಮಿ. ನಿನ್ನ ಹಣೆ ಬರೋದು ಹೊಣೆ ನಂದೇ ಕಣೆ. ತುಂಬಾನೇ ಥ್ಯಾಂಕ್ಸ್ ರೋಶ್ನಿ. ಥ್ಯಾಂಕ್ಸ್ ಎಲ್ಲ ಇರಲಿ, ಮೊದಲು ನೀನು ಹೋಗಿ ಅದೇನೋ ಫಾರ್ಮಾಲಿಟೀಸ್ ಇದೆ ಅಂದ್ರಲ್ಲ, ಹೋಗಿ ಮುಗಿಸು ಹೋಗು. ಕೂತ್ಕೊಳ್ಳಿ. ಈಗ ತಾನೇ ಒಂದು ರಿಜಿಸ್ಟ್ರೇಷನ್ ಮದುವೆ ಆಯಿತು ನೋಡಿದ್ರೆ. ಸರ್ ಈಗ ತಾನೇ ನೋಡಿದೆ ಸರ್, ಅಲ್ಲಿಂದ ದೂರದಿಂದ ನೋಡಿದೆ ಸರ್. ದೂರದಿಂದ ನೋಡಿದ್ರೆ ಏನ್ರಿ ಗೊತ್ತಾಗುತ್ತೆ, ಹತ್ತಿರದಿಂದ ನೋಡಬೇಕು. ನೋಡೋ ಆಸಕ್ತಿ ಇದೆಯಾ? ಹಾಂ ಸರ್, ಆಸೆ ಇದೆ. ಗುಡ್. ಈಗ ಒಂದು ವಿಶೇಷವಾದ ಯುವ ಜೋಡಿ ಬರ್ತಾರೆ, ಅವ್ರ ಮದುವೆ ನೀನು ನೋಡಬೇಕು. ಆದರೆ ಅದಕ್ಕೆ ಸ್ವಲ್ಪ ಹೊತ್ತಾಗತ್ತೆ. ಪರವಾಗಿಲ್ಲ ಸರ್, ನಾ ವೇಟ್ ಮಾಡ್ತೀನಿ. ಸರ್
ಎಲ್ಲ ಬಂಧನದಿಂದ ಪಾರಾಗ್ತಾರೆ. ಅರ್ಜುನ್, ನಮ್ಮ ಆಫೀಸ್ ಎಲ್ಲ ತೋರಿಸ್ತೀನಿ ಬಾ. ಸರ್ ಓಕೆ, ಹೋಗಿ ಬಾಯ್. ಥ್ಯಾಂಕ್ ಯು ಸರ್, ನಿಮ್ಮನ್ನ ಭೇಟಿ ಮಾಡಿ ತುಂಬ ಖುಷಿ ಆಯಿತು. ಬಾ ಅರ್ಜುನ್. ಸರ್ ನಮಸ್ತೆ. ಮದುವೆ ಆಗೋ ಹುಡುಗ ಹುಡುಗಿ. ಸರ್ ನೀವು ಭಗವದ್ಗೀತೆನ ಓದ್ತಿದ್ದು? ಹೌದು, ಭಗವದ್ಗೀತೆನೆ. ಒಂದು ಕ್ಷಣ ನನ್ನ ಕಣ್ಣನ್ನೇ ನಾನು ನಂಬೋಕ್ಕಾಗಿಲ್ಲ ಸರ್. ಈ ಕಾಲದಲ್ಲಿ ಅದು ಕೆಲಸ ಮಾಡೋ ಜಾಗದಲ್ಲಿ ಭಗವದ್ಗೀತೆ ಓದೋರನ್ನ ನಾನು ಯಾರನ್ನು ನೋಡೇ ಇಲ್ಲ ಸರ್. ಈಗೀಗ ಏನೇನೋ ಸುಳ್ಳು ಹೇಳಿ ಮದುವೆ ಆಗೋ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಹಾಗಾಗಿ ಇದನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ರಿಜಿಸ್ಟರ್ ಮದುವೆ ಆಗೋದಕ್ಕೆ ಬಂದವರು ಮದುವೆಗೆ ಮುಂಚೆ ಇದನ್ನು ಮುಟ್ಟಿ ಪ್ರಮಾಣ ಮಾಡಬೇಕು. ಈ ರೀತಿ ಪ್ರಮಾಣ ಮಾಡಿ ಮದುವೆ ಆಗೋದ್ರಿಂದ ಆಮೇಲೆ ಅವ್ರು ದೂರನೇ ಆಗೋದಿಲ್ಲ, ಯಾಕೆಂದ್ರೆ ಭಗವದ್ಗೀತೆಗಿರೋ ಶಕ್ತಿನೇ ಅಂಥದ್ದು. ಹಾಯ್, ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ. ಥ್ಯಾಂಕ್ಸ್, ನಿಮಗೂ ಕೂಡ. ಮನೇಲಿ ಏನಾದರೂ ಸಮಸ್ಯೆನಾ? ಹಾಗೇನಿಲ್ಲ. ಮತ್ತೆ ಯಾಕೆ ಇಲ್ಲಿ ಬಂದು ಮದುವೆ ಆಗ್ತಿದ್ದೀರಾ? ಗ್ರ್ಯಾಂಡಾಗಿ ಮದುವೆ ಆಗತ್ತಾನೆ? ಹಾಗೇನಿಲ್ಲ, ಇವರಿಗೆ ಗ್ರ್ಯಾಂಡಾಗಿ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ವಿ. ನಾನೊಬ್ಳು ಅನಾಥೆ. ಇವ್ರ ಮನೇಲಿ ನನ್ನನ್ನು ಒಪ್ಕೊಳ್ಳಿಲ್ಲ, ಆದರೂ ಮೋಸ ಮಾಡದೆ ನನ್ನನ್ನೇ ಮದುವೆ ಆಗ್ತಿದ್ದಾರೆ. ಇವ್ರು ಹೇಳಿದ ಒಂದೇ ಮಾತು, ಮದುವೆ ಆದರೂ ನಿನ್ನ ಜೊತೆನೆ, ಸತ್ರು ನಿನ್ನ ಜೊತೆನೆ. ಮಾತು ಕೊಟ್ಟು ಮೋಸ ಮಾಡೋರೇ ಇರೋ ಈ ಕಾಲದಲ್ಲಿ ಇವ್ರನ್ನ ಮದುವೆ ಆಗಲ್ಲ ಅಂತ ಹೇಗೆ ಹೇಳಿ? ನಿಜವಾಗ್ಲೂ ಇಂಥ ಗಂಡನ ಪಡೆಯೋದಕ್ಕೆ ನೀವು ತುಂಬ ಪುಣ್ಯ ಮಾಡಿದ್ದೀರ. ಸರ್, ಮದುವೆಗೂ ಮೊದಲು ನಾನು ನಿಮಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಹೇಳು ಪಂಚಮಿ. ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಹೋಗಲ್ಲ. ನೀವೇ ನನ್ನ ಬಿಟ್ಟು ಹೋಗ್ತೀನಿ ಅಂದರೂ ನಾನು ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗಲ್ಲ. ಈಗ ಯಾಕೆ ಈ ಮಾತು? ಇವ್ರ ಕತೆ ಕೇಳಿ ನಂಗೆ ತುಂಬ ಫೀಲ್ ಆಯಿತು. ನೀವು? ನಾನು ಪಂಚಮಿಗೆ ಮೋಸ ಮಾಡ್ತಿದ್ದೀನ? ಸರ್. ಹಾ, ನೀವೇನು ಹೇಳೇ ಇಲ್ಲ. ಇಲ್ಲ ಪಂಚಮಿ, ನಾನು ಯಾವತ್ತೂ ನಿನ್ನ ಕೈ ಬಿಡಲ್ಲ. ಐ ಪ್ರಾಮಿಸ್. ಬಬ್ಬಾ, ಅವ್ರ ಕತೆ ಕೇಳಿ ಏನು ನಾಟಕ ಮಾಡ್ತಾಳೆ? ಕಲಿಬೇಕಣೆ. ನನ್ನ ಕರ್ಣನ್ನೇ ಸೆಂಟಿಮೆಂಟಲ್ ಫೂಲ್ ಮಾಡ್ತೀಯಾ? ಮಾಡು ಮಾಡು, ಇವೆಲ್ಲ ಇನ್ನು ಕೆಲವೇ ಕೆಲವು ದಿನಗಳಷ್ಟೇ. ನಡಿ, ಬಾಯ್. ಬಾಯ್ ಬಾಯ್. ಸರ್. ಏನಾಯ್ತು ಪಂಚಮಿ?
ಏನೇ ಸಮಸ್ಯೆಗಳು ಎದುರಾದರೂ ನಾನು ನಿಮ್ಮ ಕೈ ಬಿಡಲ್ಲ. ಹಾಗೆ ನೀವು ನನ್ನ ದೂರ ಮಾಡಬಾರ್ದು. ಇಲ್ಲ ಪಂಚಮಿ, ಯಾವುದೇ ಕಾರಣಕ್ಕೂ ಇಲ್ಲ. ನಾನು ಅವಾಗಲೇ ಮಾತು ಕೊಟ್ಟನಲ್ಲ, ಬೇಕಿದ್ರೆ ಇನ್ನೊಂದ್ಸತಿ ಮಾತು ಕೊಡ್ತೀನಿ. ನಾನು ನಿಮಗೆ ಮಾತು ಕೊಡ್ತೀನಿ. ಈ ಮದುವೆ ಮುಗಿಯೋರ್ಗೂ ಈ ಕಣ್ಣಲ್ಲಿ ಇನ್ನೂ ಏನೇ ನೋಡ್ಬೇಕು? ಸತ್ಯ ಜ್ಯೋತಿ ಜೋಡಿನ ಕರೀರಿ ಸರ್. ಅವ್ರು ಬಂದಾಗ್ಲಿಂದ ಕಾಣಿಸ್ತಾನಿಲ್ಲ ಸರ್. ಎಲ್ರಿ ಹೋದ್ರು ಸರಿ. ನೆಕ್ಸ್ಟು ಕರ್ಣ ಪಂಚಮಿ ಇವ್ರನ್ನ ಕರೀರಿ. ಕರ್ಣ ಪಂಚಮಿ ಬನ್ನಿ ಬಾ. ಬನ್ನಿ ಬನ್ನಿ ಬನ್ನಿ. ಸೊ ಎಲ್ಲ ರೆಡಿನಾ ಸರ್? ಮಧುಮಕ್ಕಳಿಬ್ರು ರೆಡಿ ಇದ್ದಾರೆ. ಓ ರೆಡಿನಾ, ಸಂತೋಷ. ಅವ್ರ ಕೈಗೆ ಹೂಮಾಲೆ ಕೊಡಿ. ಅಯ್ಯೋ ಸರ್, ಅದು ಹೂಮಾಲೆನ ಮರ್ತು ಬಂದ್ಬಿಟ್ಟಿದ್ವಿ ಸರ್. ಎರಡೇ ಎರಡು ನಿಮಿಷ ಟೈಮ್ ಕೊಡಿ ಸರ್, ಈಗ ತರಿಸ್ಬಿಡ್ತೀನಿ. ಯಾಕೋ ಸ್ವಲ್ಪ ಸುಸ್ತಾಗಿರೋ ಕಾಣಿಸ್ತಿದ್ದೀರಾ. ಹಾರ ತರೋದು ಇನ್ನೂ ಹೊತ್ತಾಗ್ಬೋದು. ಮೇಲೆ ಒಂದು ರೂಮ್ ಇದೆ, ಹೋಗಿ ಸ್ವಲ್ಪ ಕೂತ್ಕೊಂಡು ಫ್ರೆಶ್ ಆಗ್ಬೋದು. ಹೋಗಿ. ಥ್ಯಾಂಕ್ ಯು ಸರ್. ನನಗೆ ಹೇಗಿದೆ ನಮ್ಮ ಸಾಹೇಬರು ಚೇಂಬರು ನನ್ನ ಕ್ಯಾಬಿನ್ನು? ನನಗೆ ಅನ್ಸುತ್ತೆ ಅರ್ಜುನ್, ನಿನ್ನ ಮೊದಲನೇ ಸಲ ಈ ಸರ್ಕಾರಿ ಕಚೇರಿಗೆ ಬಂದಿರೋದು. ಹೌದು ಸರ್, ತುಂಬ ಚೆನ್ನಾಗಿದೆ, ಎಲ್ಲನೂ ತುಂಬ ಅಚ್ಚುಕಟ್ಟಾಗಿದೆ. ನಾನು ಸರ್ಕಾರಿ ಕಚೇರಿನ ಇಮ್ಯಾಜಿನ್ ಮಾಡ್ಕೊಂಡಿದ್ದ ರೀತಿನೇ ಬೇರೆ. ನನಗೆ ಗೊತ್ತು ಅರ್ಜುನ್, ಎಲ್ಲರೂ ಹಾಗೆ ಹೇಳೋದು. ನೋಡ್ದಲ್ಲ ನಮ್ಮ ರಿಷರ್ ಸಾಹೇಬರು ಎಷ್ಟು ಸ್ಟ್ರಿಕ್ಟ್ ಅಂತ. ಅವ್ರಿಗೆ ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿರ್ಬೇಕು, ಇಲ್ಲಾಂದ್ರೆ ಬೈತಾರೆ. ಅವ್ರ ಬಗ್ಗೆ ಬಿಡಿ ಸರ್, ಎರಡನೇ ಮಾತೇ ಇಲ್ಲ. ಹಾಂ, ಅವರು ಇಲ್ಲಿರೋದಕ್ಕೆ, ಅವ್ರು ಮಾಡಿಸಿರೋ ಮದುವೆಗಳು ಎಲ್ಲ ಸಕ್ಸಸ್ ಆಗಿರೋದು. ಮದುವೆ ಮಾಡಿಸೋದು ಒಂದು ಪುಣ್ಯದ ಕೆಲಸ ಅಲ್ವಾ ಸರ್? ಪುರೋಹಿತರಿಗೆ ಎಷ್ಟು ಪುಣ್ಯ ಬರುತ್ತೋ ನಿಮಗೂ ಅಷ್ಟೇ ಬರುತ್ತೆ. ಅದು ಸರಿನೇ ಅರ್ಜುನ್, ಆದರೆ ಒಂದು ಮಾತು, ನೀವು ಮದುವೆ ಮಾಡಿಕೊಂಡ್ರೆ ಸ್ನೇಹಿತರು ಸಂಬಂಧಿಕರು ಬಂದರೆ ಮಾತ್ರ ಮದುವೆ ಊಟ, ಆದರೆ ನಮಗಿಲ್ಲಿ ದಿನಾ ಮದುವೆ ಊಟನೇ. ಸರ್ ಯು ಡೋಂಟ್ ಮೈಂಡ್, ಸ್ವಲ್ಪ ಮುಖ ತೊಳಿಬೇಕಿತ್ತು, ತುಂಬ ಧೂಳು ಬೆವರು. ಇಲ್ಲಿ ಎಲ್ಲಾದರೂ ಅವೈಲೇಬಲ್ ಇದೆಯಾ? ಇದೆ, ಮಧುಮಕ್ಕಳು ಕೂತ್ಕೊಳ್ಳೋದಕ್ಕೆ ಒಂದು ಸ್ಪೆಷಲ್ ರೂಮ್ ಇದೆ, ಅಲ್ಲಿ ವಾಶ್ರೂಮ್ ಇದೆ, ಫ್ರೆಶ್ ಅಪ್ ಆಗು ಬಾ.